ದುನಿಯಾ ವಿಜಯ್ ಅವರ ತಾಯಿ ಸಂಸಾರದ ಗಲಾಟೆಯಿಂದ ಸಾಕಷ್ಟು ನೊಂದಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದ ಕಾರಣ ತಾವೇ ಎಲ್ಲಾ ಕೆಲಸಗಳಿಗೂ ಹೊರಗಡೆ ಓಡಾಡಬೇಕಾಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ಸದ್ಯ ದುನಿಯಾ ವಿಜಯ್ ಅವರ ತಾಯಿ ರುದ್ರಮ್ಮ ಅವರಿದ್ದಾರೆ. ಹಣ್ಣು ತರಬೇಕು ಅಂದ್ರೂ ಅವರೇ ಹೋಗ್ಬೇಕು, ತರಕಾರಿ ತರಬೇಕು ಅಂದ್ರೂ ಅವರೇ ಹೋಗ್ಬೇಕು, ಯಾರು ಕೂಡ ಇಲ್ಲ ಅವರ ಕೆಲಸಕ್ಕೆ ಅಂತ ಹೇಳಿ. ಈಗ ಅಂದ್ರೆ ಮನೆಯಲ್ಲಿ ಇಬ್ಬರು ಸೊಸೆಯಿಂದರು ಕೂಡ ಜಗಳ ಮಾಡಿಕೊಂಡ ಪರಿಣಾಮವೋ ಅಥವಾ ಬೇರೆ ಕಾರಣಕ್ಕೋ ಗೊತ್ತಿಲ್ಲ, ಅವರವ್ರಿಗೆ ಜಗಳ ಆಗ್ಬಿಟ್ಟಿದೆ. ಈಗ ಇವರಿಬ್ಬರ ಜಗಳದಲ್ಲಿ ಬಡವಾಗಿದ್ಯಾರೋ ಅಂದ್ರೆ ದುನಿಯಾ ವಿಜಯ್ ಅವರ ತಾಯಿ ರುದ್ರಮ್ಮ ಅಂತ ಕಾಣ್ತಾ ಇದೆ. ಏನ್ ಕೆಲಸ, ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಬೇರೆಯವ್ರನ್ನ ಅವಲಂಬಿಸಬೇಕಾಗಿತ್ತು ಮೊದಲು, ಈಗ ನೋಡಿದ್ರೆ ಯಾರು ಸಿಗ್ತಾನೆ ಇಲ್ಲ ಅಲ್ಲಿ. ಅವರಷ್ಟಕ್ಕೆ ಅವರೇ ಹಣ್ಣು ತರಬೇಕು ಅಂದ್ರು, ಹಾಲು ತರಬೇಕು ಅಂದ್ರು, ತರಕಾರಿ ತರಬೇಕು ಅಂದ್ರು, ಅವರೇ ಹೋಗಿ ಬರುವ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ದುನಿಯಾ ವಿಜಿ, ಕೀರ್ತಿಗೌಡ ಹಾಗೂ ನಾಗರತ್ನ ಅವರ ಜಗಳದಿಂದಾಗಿ ಸಾಕಷ್ಟು ಬೇಸರದಲ್ಲಿಯೂ ಕೂಡ ರುದ್ರಮ್ಮ ಅವರಿದ್ದಾರೆ. ಸಂಸಾರದ ಗಲಾಟೆಗೆ ನೊಂದು ಚಿಂತೆ ಮಾಡ್ತಾ ಇದ್ದಾರೆ ತಾಯಿ ರುದ್ರಮ್ಮ ಅವರು. ಒಂಟಿಯಾಗಿ ಆಟೋದಲ್ಲಿ ಹೊರಗಡೆ ಹೋಗಿ ರುದ್ರಮ್ಮ ಅವರು ಬಂದಿದ್ದಾರೆ. ಕೀರ್ತಿಗೌಡ ಜೊತೆಗೆ ಮೈಸೂರು ಕಡೆಗೆ ದುನಿಯಾ ವಿಜಿ ಟೂರ್ ಹೋಗಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಆಟೋದಿಂದ ಇಳಿತಾ ಇದ್ದಾರಲ್ಲ ಅವರೇ, ಅವರು ದುನಿಯಾ ವಿಜಯ್ ಅವರ ತಾಯಿ ರುದ್ರಮ್ಮ ಅಂತ ಹೇಳಿ. ಇವರು ಅಂದರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಬೇಕಾದ್ರೂ ಕೂಡ ಇದೀಗ ಅವರೇ ಹೊರಗಡೆ ಓಡಾಡ್ಕೊಂಡು ಬರಬೇಕಾಗಿದೆ. ನೀವು ನೋಡ್ತಾ ಇದ್ರಿ ಒಂದು ವಿಜಯಲ್ಸ್ನಲ್ಲಿ, ಒಂದು ಕಡೆ ಕೀರ್ತಿ, ಇನ್ನೊಂದು ಕಡೆಯಲ್ಲಿ ನಾಗರತ್ನ ಅವರು, ಇನ್ನೊಂದು ಕಡೆ ದುನಿಯಾ ವಿಜಯ್ ಅವರು. ಪರಸ್ಪರರ ಈ ಒಂದು ಜಗಳದ ಕಾರಣದಿಂದಾಗಿ ಸದ್ಯ ಮನೆಯಲ್ಲಿ ಯಾರೂ ಇಲ್ಲ. ಆ ಕಾರಣದಿಂದಾಗಿ ಇವರು ಬೇರೆ ಬೇರೆ ಕೆಲಸಗಳಿಗೆ ಅವರಷ್ಟಕ್ಕೆ ಅವರೇ ಹೊರಗಡೆ ಓಡಾಡ್ಕೊಂಡು ಬರಬೇಕಾಗಿದೆ. ಆಟೋದಲ್ಲಿ ಬಂದು ಹೇಳಿದ್ರಲ್ಲ, ನೀವು ನೋಡಿದ್ರಿ ಅಂದರೆ ಅವರೇ ಈ ವಯಸ್ಸಲ್ಲಿ, ಇಷ್ಟು ಏಜ್ ಆಗಿದೆ ಅವ್ರಿಗೆ, ಈ ಏಜಲ್ಲಿಯೂ ಕೂಡ ಅವರೇ ಕಷ್ಟಪಟ್ಟು ಹೊರಗಡೆ ಓಡಾಡ್ಕೊಂಡು ಬರಬೇಕಾಗಿದೆ. ಮೈಸೂರು